ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವಿಕಾಸ, ಶಾಸಕಾಂಗ ಸಭೆ ಎಷ್ಟೊತ್ತಿಗೆ ಆರಂಭ ಆಗುತ್ತೆ? ಈ ಹೊತ್ತಿಗೆ ಈಗ ಯಾವ್ಯಾವ ನಾಯಕರುಗಳು, ಕಾಂಗ್ರೆಸ್ನ ನೂತನ ಶಾಸಕರುಗಳು ಶಾಂಗ್ರಿಲಾ ಹೋಟೆಲ್ಗೆ ಆಗಮಿಸಿದ್ದಾರೆ? ಹೆಚ್ಚಿನ ಮಾಹಿತಿ ಏನಿದೆ ವಿಕಾಸ್? ಎಸ್ ರಂಜಿತ್, ಇವತ್ತು ಶಾಸಕಾಂಗ ಸಭೆ ನಡೀತಾ ಇದೆ ಬೆಂಗಳೂರಿನ ಈ ಶಾಂಗ್ರಿಲಾ ಹೋಟೆಲ್ನಲ್ಲಿ. ಇನ್ನೇನು ಕೆಲವೇ ಹೊತ್ತಲ್ಲಿ ಸಭೆ ನಡೀತಾ ಇದೆ. ಸೊ ಹಾಗಾಗಿ ನೂತನವಾಗಿ ಆಯ್ಕೆ ಆಗಿರ್ತಕ್ಕಂಥ ಶಾಸಕರುಗಳು ಈಗಾಗಲೇ ಶಾಂಗ್ರಿಲಾ ಹೋಟೆಲ್ಗೆ ಆಗಮಿಸ್ತಾ ಇರ್ತದನ್ನ ಗಮನಿಸ್ತಾ ಇದ್ದೀವಿ. ಈಗಾಗಲೇ ಎಲ್ಲ ನಾಯಕರುಗಳು, ಆಲ್ಮೋಸ್ಟ್ ಎಲ್ಲ ನಾಯಕರುಗಳು ಕೂಡ ಈಗಾಗಲೇ ಬಂದಿರತಕ್ಕಂಥದ್ದು. ಕೆ ಜೆ ಜಾರ್ಜ್ ಅವರು ಆಗಿರ್ಬೋದು, ಪ್ರಿಯ ಕೃಷ್ಣ ಆಗಿರಬಹುದು, ಎಂ ಕೃಷ್ಣಪ್ಪ ಅವರು ಆಗಿರಬಹುದು, ಸೇರಿದಂತೆ ಪರಮೇಶ್ವರ್ ಅವರು ಎಲ್ಲರೂ ಕೂಡ ಈಗಾಗಲೇ ಆಗಮಿಸ್ತಾ ಇದ್ದಾರೆ. ಎಲ್ಲ ನಾಯಕರುಗಳು ಕೂಡ ಈಗಾಗಲೇ ನಗುಮೊಗದಲ್ಲಿ ಆಗಮಿಸ್ತಾ ಇರ್ತಕ್ಕಂಥದ್ದು. ಸರ್, ಸಭೆ ನಡೀತಾ ಇದೆ. ಸೊ ಒಂದು ಕಡೆ ಸಿ ಎಂ ಸ್ಥಾನದ ಬಗ್ಗೆ ಚರ್ಚೆಗಳು ನಡೀತಾ ಇದೆ, ನಿಮ್ಮ ಅಭಿಪ್ರಾಯ ಏನಿದೆ? ಎಲ್ಲರೂ ಒಂದು ಒಟ್ಟಾಭಿಪ್ರಾಯ ಮೇರೆಗಾಗತ್ತೆ. ಶಾಸಕರು, ಹೈಕಮಾಂಡು, ಜನರ ಮನಸ್ಸಿನ ನಾಡಿ ಮಿಡ್ತ ಸೇರಿಸಿ ಮಾಡೋಣ. ಹೊಸದಾಗಿ ಈಗ ಸಭೆಗೆ ಹೋಗ್ತಾ ಇದ್ದೀರಾ, ಒಂದು ಖುಷಿ ಇದೆ, ಮೊದಲ ಸಭೆ ನಡೀತಾ ಇದೆ? ಖುಷಿ ಯಾವಾಗಲೂ ಇದೆ. ಕಾಂಗ್ರೆಸ್ ಗೆಲ್ತದನ್ನುವಂಥ ಆತ್ಮವಿಶ್ವಾಸ ಇತ್ತು, ಅದು ಸಂಪೂರ್ಣ ಯಶಸ್ವಿ ಆಗಿದೆ. ಭಗವಂತನ ಆಶೀರ್ವಾದ. ಜಸ್ಟ್ ಥ್ಯಾಂಕ್ ಯು. ಎಸ್, ಗಮನಿಸ್ತಾ ಇದ್ದೀವಿ ಎಲ್ಲರೂ ಕೂಡ ಒಂದು ರೀತಿ ಖುಷಿಯಲ್ಲಿ, ಯಾಕಂದ್ರೆ ಇದು ಭಗವಂತನ ಆಶೀರ್ವಾದ, ಜನರ ಆಶೀರ್ವಾದ. ಈ ಒಂದು ನಂಬರ್ ಸಿಕ್ಕಿದೆ ನಮಗೆ, ಮೊದಲ ಸಭೆ ನಡೀತಾ ಇದ್ದೀವಿ. ಸರ್, ಈಗ ನಿಮಗೆ ಮಂಡ್ಯದಲ್ಲಿ ಸಿಕ್ಕಂತಹ ಈ ಒಂದು ಜಯ ನಿಜಕ್ಕೂ ಕೂಡ ಎಲ್ಲರಿಗೂ ಖುಷಿ ಕೊಟ್ಟಿರ್ತಕ್ಕಂಥದ್ದು, ಏನ್ ಹೇಳ್ತೀರಾ ಸರ್? ಬಹಳ ಸಂತೋಷ ಆಗಿದೆ. ನಮ್ಮ ಜನ ನಮ್ಮನ್ನ ಕೈ ಬಿಡಲಿಲ್ಲ, ಅವ್ರ ಜೊತೆ 13 ವರ್ಷದಿಂದ ಕೆಲಸ ಮಾಡಿದೆ, ಅವ್ರು ಈ ಸರಿ ಜಯ ತಂದುಕೊಟ್ಟಿದ್ದಾರೆ, ಅವ್ರಿಗೋಸ್ಕರ ಕೆಲಸ ಮಾಡ್ತೀನಿ ನಾನು. ಕಾಂಗ್ರೆಸ್ ಪಕ್ಷದಾಗೆ ಈ ನಂಬರ್ ಯಾರು ಎಕ್ಸ್ಪೆಕ್ಟ್ ಮಾಡದಿರುವಂತ ನಂಬರ್ ಇದು. ಸೊ ಈ ನಂಬರ್ ಬಗ್ಗೆ ಜನರ ಅಭಿಪ್ರಾಯ? BJP ಅವ್ರು 40% ಬಿಟ್ಟರೆ ಬೇರೇನು ಮಾಡಿರಲಿಲ್ಲ. ಈ ನಂಬರ್ ಎಕ್ಸ್ಪೆಕ್ಟೇಷನ್ ಇತ್ತು, ಇನ್ನೂ ಜಾಸ್ತಿ ಆಗಬೇಕಾಗಿತ್ತು, ಯಾಕೆ ಕಡಿಮೆ ಆಗಿದೆ ಅನ್ನೋದು ನಮ್ಗೆ ಚಿಂತೆ ಆಗಿದೆ ಈಗ. CLP ಮೀಟಿಂಗ್ನಲ್ಲಿ ಪ್ರಮುಖವಾಗಿ ಚರ್ಚೆ CM ಸ್ಥಾನದ ಬಗ್ಗೆ, ಆ್ಯಂಡ್ ಅಭಿಪ್ರಾಯಗಳು ಗೊಂದಲದಲ್ಲಿದೆ ಬಿಕಾಸ್ DK ಶಿವಕುಮಾರ್ ಆ್ಯಂಡ್ ಸಿದ್ದರಾಮಯ್ಯ ಬಗ್ಗೆ ನಿಮ್ಮ ಬೆಂಬಲ? ಆ ಥರ ಏನು ಗೊಂದಲ ಇಲ್ಲ, ಇನ್ನೊಂದು 1 ಅವರಲ್ಲಿ ಎಲ್ಲ ಕ್ಲೀನ್ ಆಗುತ್ತೆ. ನೀವೇ ಇವತ್ತು ನಡೀತಾ ಇರ್ತಕ್ಕಂಥದ್ದು, ಒಂದು ಜೋಶ್ ಇದೆ ಸರ್ ಎಲ್ಲರ ಮುಖದಲ್ಲಿ, ಒಂದು ಖುಷಿ ಇದೆ ಸರ್. ಒಳ್ಳೇದಲ್ವಾ, ಫಸ್ಟ್ ಟೈಮ್ ಗೆದ್ದಿದ್ದೀವಿ, ಫಸ್ಟ್ ಟೈಮ್ CLP ಮೀಟಿಂಗ್ ಬರ್ತಾ ಇದೀವಿ, ಸಂತೋಷ ಅಲ್ವಾ ನಮಗೂ? ಮೊದಲ ಬಾರಿ ನೀವು ಆಯ್ಕೆ ಆಗಿದ್ದೀರಾ, ಜನ ಏನು ನಿರೀಕ್ಷೆ ಮಾಡ್ಬೋದು ಸರ್ ನಿಮ್ಮ ಕ್ಷೇತ್ರ? ತುಂಬ ನಿರೀಕ್ಷೆ ಮಾಡಿ ನನ್ನ ಆಯ್ಕೆ ಮಾಡಿದ್ದಾರೆ, ಅವ್ರ ನಿರೀಕ್ಷೆ ಮೀರಿ ಹೊಸ ಮಂಡ್ಯವನ್ನು ಕಟ್ಟಿ ಕೊಡ್ತೀನಿ. ಎಸ್, ನಿಜಕ್ಕೂ ಕೂಡ ಖುಷಿ. ಇದು ಮಂಡ್ಯದಲ್ಲಿ ನೂತನವಾಗಿ ಆಯ್ಕೆ ಆಗಿರ್ತಕ್ಕಂಥ ಗಣಿಗ ರವಿ ಅವರು ಹೇಳಿರ್ತಕ್ಕಂಥ ಮಾತುಗಳಿದ್ದು, ಎಲ್ಲ ನಾಯಕರುಗಳು ಕೂಡ ಇವತ್ತು ಒಂದು ನಗುಮೊಗದಲ್ಲಿ ಇವತ್ತಿನ ಈ ಒಂದು CLP ಸಭೆಗೆ ಆಗಮಿಸ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಇವತ್ತಿನ ಈ ಒಂದು CLP ಸಭೆಯಲ್ಲಿ CM ಸ್ಥಾನದ ಬಗ್ಗೆ ಚರ್ಚೆಗಳು ನಡೆಯುತ್ತೆ ಅಂತಕ್ಕಂಥ ವಿಚಾರಗಳು ಕೇಳಿಬರ್ತಿದೆ ರಂಜಿತ್. ಬಟ್ ಆದರೆ ಇದನ್ನು ತುಂಬ ಸೀಕ್ರೆಟ್ ಆಗಿ ನಂಬರ್ಸ್ಗಳನ್ನು ಕಲೆಕ್ಟ್ ಮಾಡ್ತಾರೆ. ಅಂದರೆ ಈ ಬೆಂಬಲಗಳು ಇಬ್ಬರಿಗೂ ಕೂಡ ಯಾರ್ಯಾರ ನಡುವೆ ಇದೆ, DK ಶಿವಕುಮಾರ್ ಆ್ಯಂಡ್ ಸಿದ್ದರಾಮಯ್ಯ ಬೆಂಬಲಿತರು ಯಾರ್ಯಾರು ಅನ್ನೋದನ್ನು ಓಪನ್ ಸೀಕ್ರೆಟ್ ಆಗಿ ಓಪನ್ ಆಗಿ ಚರ್ಚೆ ಮಾಡೋದಿಲ್ಲ. ಇದನ್ನ ಸೀಕ್ರೆಟ್ ಆಗಿ ಈ ಒಂದು ನಂಬರ್ಸ್ಗಳನ್ನ ತೆಗೆದುಕೊಳ್ಳುವಂತ ಚಾನ್ಸಸ್ಗಳು ಕೂಡ ಇರ್ತಕ್ಕಂಥದ್ದು. ನಂತರ ಈಗಾಗಲೇ ಶಿಂದೆ ಅವರ ನೇಮಕ ಕೂಡ ಆಗಿರೋದ್ರಿಂದಾಗಿ ಶಿಂದೆ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ವೇಣುಗೋಪಾಲ್ ಅವರು 3 ಜನ ಈ ವಿಚಾರದ ಬಗ್ಗೆ ಚರ್ಚೆಯನ್ನು ನಡೆಸಿ ಒಂದು ನಂಬರನ್ನ ತೆಗೆದುಕೊಂಡು ನಂತರ ಹೈಕಮಾಂಡ್ಗೆ ಆ ಸಂಖ್ಯೆಯನ್ನು ತಿಳಿಸುವಂತ ಕೆಲಸವನ್ನ ಮಾಡ್ತಾರೆ. ಸರ್, ಈಗಾಗಲೇ CLP ಮೀಟಿಂಗ್ ನಡೀತಾ ಇದೆ, ಹೋಗ್ತಾ ಇದ್ದೀರಾ. ಸೊ CM ಸ್ಥಾನದ ಬಗ್ಗೆ ಚರ್ಚೆ ನಡೀತಾ ಇದೆ, ಸಿದ್ದರಾಮಯ್ಯ ಆ್ಯಂಡ್ DK ಶಿವಕುಮಾರ್ ಅಂತೇಳಿ ಇದೆ, ನಿಮ್ಮ ಬೆಂಬಲ ಅಥವಾ ಕೇಳಿದರೆ ಶಾಸಕರ ಏನು ತೀರ್ಮಾನವೇ ಅಂತಿಮ ಅಂತ ಹೇಳ್ತಿದ್ದಾರೆ? ಹೈಕಮಾಂಡ್ ಸರ್, ಹೈಕಮಾಂಡ್ ಏನು ಹೇಳೋದು ಹಂಗೆ ಕೇಳೋರು ನಾವು. ಅಲ್ಲ, ನಿಮ್ಮ ತೀರ್ಮಾನ ಕೂಡ ಇಲ್ಲಿ ಮುಖ್ಯ ಅಂತ ಹೇಳ್ತಾ ಇದ್ದಾರೆ? ಇಲ್ಲ ಸರ್, ಹೈಕಮಾಂಡೇ ಅಂತಿಮ. ಸರ್, ಗಮನಿಸ್ತಾ ಇದ್ದೀವಿ ಇಲ್ಲಿ CM ಸ್ಥಾನದ ಬಗ್ಗೆ ಹಲವು ಚರ್ಚೆಗಳು ನಡೀತಾ ಇದೆ. ಇವತ್ತಿನ ಸಭೆಯಲ್ಲಿ ಪ್ರಮುಖವಾಗಿ ಆ ವಿಚಾರ ಚರ್ಚೆಗೆ ಬರುವಂಥದ್ದು ಡೌಟ್ ಅಂತೇಳಿ ಕೂಡ ಇದೆ. ಯಾಕಂದ್ರೆ ಇವತ್ತು ಬೇರೆ ಬೇರೆ ವಿಚಾರಗಳ ಬಗ್ಗೆ ಹಂಗೆ ಯಾವ ರೀತಿಯ ಕೆಲಸಗಳನ್ನು ಮಾಡಬೇಕು, ಜನ ತಮ್ಮ ಮೇಲೆ ವಿಶ್ವಾಸವನ್ನು ಇಟ್ಟು ನಮ್ಮನ್ನು ಆಯ್ಕೆ ಮಾಡಿದ್ದಾರೆ, ಕೊಟ್ಟಂಥ ಭರವಸೆಗಳನ್ನು ಈಡೇರಿಸುವುದು ಹೇಗೆ, ಇವೆಲ್ಲ ವಿಚಾರಗಳ ಬಗ್ಗೆ ಇವತ್ತು ಚರ್ಚೆ ಆಗುತ್ತೆ. ಮತ್ತೊಂದು ಕಡೆ ಇಲ್ಲಿ ಒಂದು ನಂಬರ್ಸ್ಗಳನ್ನು ಅಂದರೆ ಈಗ DK ಶಿವಕುಮಾರ್ ಆ್ಯಂಡ್ ಸಿದ್ದರಾಮಯ್ಯ ಬೆಂಬಲಿತ ಯಾರ್ಯಾರು ಇದ್ದಾರೆ ಅಂತಕ್ಕಂಥ ಒಂದು ನಂಬರ್ಸನ್ನು ಸೀಕ್ರೆಟ್ ಆಗಿ ಇವರು ತೆಗೆದುಕೊಳ್ತಾರೆ ಅಂತಕ್ಕಂಥ ಮಾಹಿತಿಗಳು ಕೂಡ ಇದೆ. ಇದರ ಬಗ್ಗೆ ನಂತರ ಶಿಂದೆ, ಮಲ್ಲಿಕಾರ್ಜುನ್ ಖರ್ಗೆ ಆ್ಯಂಡ್ ವೇಣುಗೋಪಾಲ್ ಅವರು ಚರ್ಚೆ ನಡೆಸಿದ ನಂತರದಲ್ಲಿ ಇದನ್ನು ಹೈಕಮಾಂಡ್ ಗಮನಕ್ಕೆ ತಂದು ನಂತರ CM ಸ್ಥಾನದ ಬಗ್ಗೆ ಚರ್ಚೆ ನಡೆಸುವಂಥದ್ದು ಮತ್ತು ತೀರ್ಮಾನ ಕೈಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ. ಇದು ಶಾಂಗ್ರಿಲಾ ಹೋಟೆಲ್ನ ಮುಂಭಾಗ, ಈಗಾಗಲೇ ಎಲ್ಲರೂ ಕೂಡ ಆಗಮಿಸ್ತಿರೋದ್ರಿಂದಾಗಿ ಬಿಗಿ ಭದ್ರತೆಯನ್ನು ಕೂಡ ಒದಗಿಸಿಕೊಳ್ಳಲಾಗಿದೆ. 100 ಮೀಟರ್ಸ್ ಡಿಸ್ಟೆನ್ಸ್ನಲ್ಲಿ ಯಾರು ಕೂಡ ಅವರ ಜೊತೆಗೆ ಕಾರ್ಯಕರ್ತರು ಯಾರು ಕೂಡ ಒಳಗಡೆ ಹೋಗೋದು
ಹೋಗೋದಕ್ಕೆ ಅನುವು ಮಾಡ್ಕೊಡ್ತಿಲ್ಲ ಕೇವಲ ಶಾಸಕರುಗಳು ಮಾತ್ರ ಒಳಗಡೆ ಹೋಗೋದಕ್ಕೆ ಇವತ್ತು ಅನುವನ್ನ ಪೊಲೀಸ್ ಇಲಾಖೆ ಮಾಡ್ಕೊಟ್ಟಿರತಕ್ಕಂತದ್ದು ಸೋ ಈಗಾಗಲೇ ಬಹುತೇಕ ಎಲ್ಲಾ ಶಾಸಕರುಗಳು ಕೂಡ ನೂತನ ಶಾಸಕರು ಎಲ್ಲರೂ ಕೂಡ ಈಗಾಗಲೇ ಶಾಂಗ್ರಿಲಾ ಹೋಟೆಲ್ನ ಈ ಒಂದು ಸಿಎಲ್ಪಿ ಸಭೆಗೆ ಹಾಜರಾಗಿದ್ದಾರೆ ಬಹುತೇಕ ಶಾಸಕರುಗಳು ಎಲ್ಲರೂ ಕೂಡ ಬಂದಿರತಕ್ಕಂತದ್ದು ಇನ್ನೇನು ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಅವರು ಈಗಾಗಲೇ ಸುರ್ಜೇವಾಲಾ ಕೂಡ ಅವರು ಆಗಮಿಸಿದ್ದಾರೆ ಇನ್ನು ಕರ್ಗೆ ಅಂಡ್ ಅವರಷ್ಟು ಮಾತ್ರ ಜನ ಬರೋದಕ್ಕೆ ಬಾಕಿ ಇರುವಂತದ್ದು ಮತ್ತೆ ಉಳಿದಂತೆ ಬಹುತೇಕ ಎಲ್ಲಾ ಶಾಸಕರುಗಳು ಕೂಡ ಈಗಾಗಲೇ ಒಂದು ಖುಷಿಯಲ್ಲಿ ಒಂದು ಜೋಶ್ ನಲ್ಲಿ ಈಗಾಗಲೇ ಆಗಮಿಸಿರತಕ್ಕಂತದ್ದು ರಂಜಿತ್ ಒಟ್ಟಾರೆ ಇವತ್ತು ಸಿಎಲ್ಪಿ ಸಭೆ ನಡೀತಾ ಇದೆ ಮೊದಲ ಸಭೆ ಒಂದು ಕುತೂಹಲ ಕೂಡ ಮತ್ತು ಖುಷಿ ಕೂಡ ಕಾಂಗ್ರೆಸ್ನ ನೂತನ ಶಾಸಕರುಗಳಲ್ಲಿ ಕಂಡುಬರ್ತಾ ಇರತಕ್ಕಂತದ್ದು ರಂಜಿತ್.